ನಮಸ್ಕಾರ ವೀಕ್ಷಕರೇ. 2018 ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹಿಂದುತ್ವದ ಅಸ್ತ್ರವನ್ನು ಬಳಸಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಾಜಕೀಯ ಲಾಭಗಳನ್ನು ಪಡೆದಿದ್ದಂತಹ ಬಿಜೆಪಿಗೆ ಈ ಬಾರಿ ಅಂಥದ್ದೇ ರಾಜಕೀಯ ಲಾಭ ಕರಾವಳಿ ಕರ್ನಾಟಕದಲ್ಲಿ ಸಿಗುತ್ತಾ? ಚುನಾವಣಾ ಪೂರ್ವ ಸಮೀಕ್ಷೆಗಳು ಏನು ಹೇಳ್ತಿವೆ? ಕಳೆದ ಬಾರಿ 3 ಕರಾವಳಿ ಜಿಲ್ಲೆಗಳ ಒಟ್ಟು 19 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಬರೋಬ್ಬರಿ 16 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಬರೋಬ್ಬರಿ 16, ಒಂದು ಹಂತಕ್ಕೆ ಕ್ಲೀನ್ ಸ್ವೀಪ್. ದಕ್ಷಿಣ ಕನ್ನಡದಲ್ಲಿ ಯುಟಿ ಕಾದರ್ ಒಬ್ಬರು ಬಿಟ್ಟರೆ ಬೇರೆ ಯಾರು ಕೂಡ ಕಾಂಗ್ರೆಸ್ನಿಂದ ಗೆಲ್ಲಿಲ್ಲ. ಉಡುಪಿಯಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಬಿಜೆಪಿಯೇ ಗೆಲ್ತು. ಅಷ್ಟರ ಮಟ್ಟಿಗೆ ಕಳೆದ ಬಾರಿ ಹಿಂದುತ್ವ ಕರಾವಳಿ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಪರ ಕೆಲಸ ಮಾಡಿತ್ತು. ಹಾಗಾದ್ರೆ ಈ ಬಾರಿ ಕರಾವಳಿ ಕರ್ನಾಟಕ ಭಾಗದಲ್ಲಿ ಚಿತ್ರಣ ಹೇಗಿದೆ? ಜನರ ಒಲವು ಹೇಗಿದೆ? ಜನರ ಅಭಿಪ್ರಾಯಗಳು ಬದಲಾಗಿದೆಯಾ? ಒಂದಿಷ್ಟು ಪಲ್ಲಟ ಕಾಣಿಸ್ತಾ ಇದೆಯಾ ಎನ್ನುವಂಥದ್ದು ಪ್ರಶ್ನೆ. ಎಸ್ಎಎಸ್ ಐಪಿಎಸ್ಎಸ್ ಮಾಡಿರುವಂತಹ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಈ ಬಾರಿ ಕರಾವಳಿ ಕರ್ನಾಟಕ ಭಾಗದ ಒಟ್ಟು 19 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ 12-13 ಸೀಟುಗಳನ್ನು ಗೆಲ್ಲಬಹುದು ಅಂತೇಳಿ ಅಂದಾಜು ಮಾಡಲಾಗಿದೆ. ಸೊ ಬಿಜೆಪಿಗೆ ಇಲ್ಲಿ ನಷ್ಟವನ್ನು ತೋರಿಸಲಾಗಿದೆ. ಅಂಡ್ ಇಟ್ ಈಸ್ ಟ್ರೂ ಆಕ್ಚುಲಿ. ಕಾರಣ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಹಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ದೆರ್ ಇಸ್ ಎ ಆಂಟಿಂಗಮೆನ್ಸಿ ಎಗ್ನೆಸ್ಟ್ ಸಿಟ್ಟಿಂಗ್ ಎಂಎಲ್ಎಗಳ ವಿರುದ್ಧ ಆಂಟಿಂಗಮೆನ್ಸಿ ಇದೆ. ಸರ್ಕಾರದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ. ಹಿಜಾಬು, ಮುಸಲ್ಮಾನ ವ್ಯಾಪಾರಸ್ಥರಿಗೆ ನಿಷೇಧಗಳನ್ನು ಹೇರಬೇಕು ಎನ್ನುವಂತಹ ಘೋಷಣೆಗಳು, ಲವ್ ಜಿಹಾದೇ ಚುನಾವಣಾ ಇಶ್ಯೂಗಳಾಗಬೇಕು ಎನ್ನುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷರ ಮಾತುಗಳ ಹೊರತಾಗಿಯೂ ಕೂಡ ಕ್ಲೀನ್ ಸ್ವೀಪ್ ಮಾಡುವ ಲೆವೆಲ್ಗೆ ಈ ಬಾರಿ ಕರಾವಳಿ ಕರ್ನಾಟಕದಲ್ಲಿ ಬಿಜೆಪಿ ಪರವಾದಂತಹ ಅಲೆಯಿಲ್ಲ ಕ್ಲೀನ್ ಸ್ವೀಪ್ ಮಾಡುವ ಲೆವೆಲ್ಗೆ. ಸೊ 12-13 ನಷ್ಟ ಆಗ್ತಾ ಇದೆ ಬಿಜೆಪಿಗೆ ಎನ್ನುವಂಥದ್ದು. ಕಾಂಗ್ರೆಸ್ಸು 7-8 ಸೀಟುಗಳನ್ನು ಗೆಲ್ಲಬಹುದು ಎನ್ನುವಂಥದ್ದು ಈ ಸಮೀಕ್ಷೆಯ ಅಂದಾಜು. ಸೊ ಗೇನಿಂಗ್ ಆಗ್ತಾ ಇದೆ ಕಾಂಗ್ರೆಸ್ಗೆ ಎನ್ನುವಂಥದ್ದು. ನಿಯರ್ಲಿ 4-5 ಸೀಟುಗಳು ಗೇನ್ ಆಗುತ್ತೆ ಈ ಬಾರಿ ಕಾಂಗ್ರೆಸ್ಗೆ ಅಂತ. JDS ಇಲ್ಲ ಕರಾವಳಿ ಕರ್ನಾಟಕ ಭಾಗದಲ್ಲಿ. ಕೀನ್ ಕಂಟೆಸ್ಟ್ ಇರುವಂಥದ್ದು 1 ಕ್ಷೇತ್ರಗಳಲ್ಲಿ. ನೆಕ್ ಟು ನೆಕ್ ಫೈಟ್ ಇದೆ. 50-50 ಎನ್ನುವ ಲೆವೆಲ್ಗೆ ಫೈಟ್ ಇದೆ ಎನ್ನುವಂಥದ್ದು ಈ ಸಮೀಕ್ಷೆಯ ಅಂದಾಜು. ಬಿಜೆಪಿ 12-13, ಕಾಂಗ್ರೆಸ್ 7-8, JDS 0, ಕೀನ್ ಕಂಟೆಸ್ಟ್ 1.